ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಬೇರೆ ಯಾರು ನಿನ್ನ ಹತ್ರ ಹೇಳಿಲ್ಲ ತಾನೆ, ನಿಮ್ ಮಗಳು ಕಾಣೆಯಾದಾಗ್ಲೂ ಕೂಡ ಅನೂಪ್ ಅಂತ ಒಬ್ರು ಬಂದು ಅಯ್ಯೋ ಕಾಪಾಡಿ? ಚಿನ್ನದಂತ ಹುಡುಗ ಅವನು ನನ್ನ ಮಗಳನ್ನ ಕಾಪಾಡಿದಕ್ಕೆ ಅವನ್ ಮಡ್ಲಲ್ಲೇ ಪಾಪುನ ಕೂರಿಸಿ ಕಿವಿ ಚುಚ್ಚಿಸ್ದೆ. ಒಳ್ಳೆ ಹುಡುಗನಪ್ಪ, ಸೂಪರ್. ನಾನು ಬೆಳಗಿಂದ ಅನೂಪ್ನ ಹುಡುಕ್ತಾನೆ ಇದ್ದೀನಿ, ಅವನ್ ಜೊತೆಗಿದ್ರೆ ಸ್ವಲ್ಪ ಸಹಾಯ ಆಗ್ತಿತ್ತು, ಆದ್ರೆ ಕಾಣಿಸ್ತಾ ಇಲ್ಲ, ಎಲ್ಲೋಗಿರ್ತಾನೋ ಗೊತ್ತಿಲ್ಲ. ಏನೋ ಕೇಳಿದ್ರಲ್ಲ ಭವ, ಅದು ಫುಲ್. ಅಯ್ಯೋಯ್ಯೋ ಬೇಡ್ವೇ ಬೇಡಪ್ಪ, ಅದನ್ನ ಕೇಳಾದ್ಮೇಲೆ ನನ್ ಮಗಳನ್ನ ಕಳ್ಕೊಂಡೆ, ಮತ್ತೆ ಅದೇ ತರ ಕೇಳಿ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ತುಂಬಾ ಅಸಹ್ಯ ಆಗುತ್ತೆ. ನನಗೆ ನನ್ ಮಗಳು ಹುಷಾರಾಗಿರ್ಬೇಕು, ಅನೂಪ್ನ ಬೇರೆ ಹುಷಾರಾಗಿ ನೋಡ್ಕೋಬೇಕು. ಸರಿ ಸರಿ ಭವ. ಓಂ ವಿನಾಯಕಾಯ ನಮಃ, ಓಂ ಶುಕ್ಲಾಯ ನಮಃ, ಓಂ ವೀರಭದ್ರಾಯ ನಮಃ, ಓಂ ನೀಲಕಂಠಾಯ ನಮಃ, ಓಂ ಬಾಲಸುಬ್ರಹ್ಮಣ್ಯ ನಮಃ, ಓಂ ಶಿವಾಯ ನಮಃ. ಬನ್ನಿ ಬನ್ನಿ, ನಮಸ್ಕಾರ. ವೆಂಕಟೇಶ್ವರಾಯ ನಮಃ. ಬನ್ನಿ ಬನ್ನಿ ಬನ್ನಿ, ನಮಸ್ಕಾರ. ಚೆನ್ನಾಗಿದ್ದೀರಾ? ನಮಸ್ಕಾರ. ಕೂತ್ಕೊಳ್ಳಿ. ಟಿಫನ್ ಮಾಡಿದ್ರಾ? ಆಯ್ತು ಆಯ್ತು. ಸರಿ, ವಧು ವರರನ್ನ ಕರ್ಕೊಂಬನ್ನಿ. ಸರಿ. ಮದುವೆಗಂಡು ಬರ್ತಾ ಇದಾರೆ, ಬರ್ತಾ ಇದಾರೆ. ಅಳಿಮಯ್ಯ ಪುಣ ನೋಡಿದ ಅಲ್ವಾ, ಬಾಪ ಕೂತ್ಕೋ. ಮದ್ವೆ ಗಂಡ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀರಾ, ವೆರಿ ಗುಡ್ ವೆರಿ ಗುಡ್. ವರ ಬಂದಾಯ್ತು, ವಧುನ ಕರ್ಕೊಂಡು ಬನ್ನಿ, ಸಮಯ ಮೀರ್ತಾ ಇದೆ. ಶಿವರಾಜ ಭಾರತಿ ರೆಡಿ ಆಗಿದ್ದಾಳೆ, ನೋಡಪ್ಪ ಬೇಕರಿ ಬೇಗ. ಸರಿ ಬಾಬಾ, ನೀವು ಕಂಟಿನ್ಯೂ ಮಾಡಿ, ನಾನು ಕರ್ಕೊಂಡು ಬರ್ತೀನಿ. ಈ ಮನೆ ಸೊಸೆಗೆ ಮಹಾಲಕ್ಷ್ಮಿ ಅಲಂಕಾರ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ಪೂರ್ಣ ಏನಾದ್ರೂ ನಿನ್ನ ನೋಡಿದ್ರೆ ಹಾಗೆ ತಲೆ ತಿರುಗ್ ಬಿದ್ದ ಹೋಗ್ತಾನೆ. ಇಲ್ ನೋಡು, ಅಲಂಕಾರ ಇನ್ನೂ ಮುಗ್ದಿಲ್ಲ, ಅಮ್ಮ ಇನ್ನು ನಮ್ ಪರಂಪರೆ ಒಡವೆನ ತಗೊಂಡ್ ಬರ್ತಿದ್ದಾರೆ, ಅದನ್ನ ಹಾಕೊಂಡ್ಮೇಲೆ ನೀನ್ ನೋಡ್ಬೇಕು. ಅಯ್ಯೋ ಅದ್ಗೆ ಇಂಥವ್ನ ನೋಡಿ ನಾನ್ ಎಷ್ಟ್ ಹಾಕೊಂಡಿದ್ದೀನಿ, ಸಾಕು ಅದ್ಗೆ. ಹಾಗೆಲ್ಲ ಹೇಳ್ಬಾರ್ದು, ಈ ಮನೆ ಸೊಸೆ ಅಲ್ವಾ ನೀನು, ಕಮ್ಮಿನಾ? ಹಾಗೆ ಮಿಂಚ್ತಿರ್ಬೇಕು, ಚೆನ್ನಾಗ್ ಕಾಣ್ತಿದ್ಯಾ. ಇದೇ ತುಂಬಾ ಭಾರ ಆಗಿದೆ ಅದ್ಗೆ. ಅಲ್ ನೋಡು ಬಂದ್ಬಿಟ್ರು ಭಾರತಿ. ಬಂಗಾರಿ ಕೊಡಮ್ಮ ಭಾರತಿ, ಈ ಒಡವೆನೂ ಹಾಕೋಬೇಕು. ಅಯ್ಯೋ ಅತ್ತೆ, ಇಷ್ಟೊಂದ್ ಒಡವೆಗಳ? ಬೇಡ ಅತ್ತೆ, ನನ್ ಕತ್ ತಡಿಯೋದೇ ಇಲ್ಲ. ಅದು ಅಲ್ದೆ ನನ್ ಪೂರ್ಣಂಗೆ ಜಾಸ್ತಿ ಒಡವೆ ಹಾಕೊಂಡ್ರೆ ಇಷ್ಟ ಆಗಲ್ಲ. ನೋಡಮ್ಮ, ಪೂರ್ಣ ಇಷ್ಟಪಡೋ ಹುಡ್ಗಿರ್ ಕೂಡ ಒಡವೆ ಬೇಡ ಅಂತ ಹೇಳಲ್ಲ, ನೀನಂತರ ಡಿಫ್ರೆಂಟ್ ಆಗಿ ಆಡ್ತೀಯ. ಭಾರತಿ, ಇವತ್ತೊಂದಿಸ ಪೂರ್ಣ ಹೇಳೋದ್ ಬಿಟ್ಟು ನಾವ್ ಹೇಳೋದ್ ಕೇಳ್ಬೇಕು. ನಮ್ಮನೆ ಸೊಸೆನ ಹಸಿಮಣಿ ಮೇಲೆ ಕೂಣಿಸ್ಬೇಕಾದ್ರೆ ಎಲ್ರು ನೋಡಿ ಏನ್ ಮಹಾರಾಣಿ ತರ ಇದ್ದಾಳೆ ಅನ್ಬೇಕಲ್ವಾ? ಇನ್ನು ಮತಿ ನೀನ್ ಹಾಕಮ್ಮ, ಆ ಕೈ ತೋಸು. ಅಮ್ಮ, ಒಡವೆ ಎಷ್ಟು ಚೆನ್ನಾಗಿದ್ರು ನಮ್ಮ ಅತ್ತಿಗೆ ಅಂದದ ಮುಂದೆ ಇದೆಲ್ಲ ಕಡಿಮೆನೆ. ಈ ತರ ಎಲ್ಲ ಹೇಳಿ ಪೂರ್ತಿ ಒಡವೆನ ಅತ್ತೆ ಮನೆಗೆ ತಗೊಂಡು ಹೋಗೋ ಪ್ಲಾನ್ ಮಾಡ್ಬೇಡಮ್ಮ. ಇಷ್ಟು ಒಡವೆನು ಭಾರತಿಗೆ ಅಷ್ಟೇ ಸ್ವಂತ, ಅರ್ಥ ಆಯ್ತಾ? ಏನ್ ಭಾರತಿ, ನಾನು ಹೇಳಿ ಸರಿ ತಾನೆ? ಏನ್ ಅದ್ಗೆ? ಓ, ಭಾರತಿಗೆ ಜೋರ್ ಜೋರಾಗಿ ಅಲಂಕಾರ ನಡೀತಿದ್ಯೋ? ಅದ್ಗೆ ಇನ್ನು ಮನೇಲಿರೋ ಎಲ್ಲಾ ಒಡವೆಗಳನ್ನು ತಗೊಂಡು ಭಾರತಿಗೆ ಹಾಕಿ, ಇವತ್ ಒಂದಿನ ತಾನೆ. ಯಾಕೆ ಇವತ್ತು ಒಂದೇ ದಿನ? ಇನ್ಮೇಲೆ ಪ್ರತಿ ದಿನ ಭಾರತಿಗೆ ಮದ್ವೆ ದಿನನೇ ಆಗಿರುತ್ತೆ. ಹೌದೌದು, ನಿಮ್ ಸೊಸೆನ ತಲೆ ಮೇಲೆ ಇಟ್ಕೊಂಡ್ ಬೆರೆಸ್ರಿ. ಸಾಲ್ದೆ ಇರೋದಕ್ ನಿಮ್ ಮಗ ಪೂರ್ಣ ಬೇರೆ ಬಂದಾಯ್ತು, ಭಾರತಿಗೆ ಹೇಳೋ ಹಂಗೆ ಇಲ್ಲ. ಕೋಮ್ಲಾ, ನೀನ್ ಬೈದಲ್ ಹೇಳಿದ್ರು ಹೊಟ್ಟೆ ಕಿಚ್ಚಿಂದ ಹೇಳಿದ್ರು ಯಾವ್ದು ನನ್ ಕಿವಿಗೆ ಬೀಳೋದಿಲ್ಲ. ನೀವು ಭಾರತಿಗೆ ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ,
ಹೆಣ್ಣಿನೂ ರೆಡಿಯಾಗಿಲ್ವಾ? ಎಷ್ಟೊತ್ತು? ಸಾಕು ಸಾಕು, ಚೆನ್ನಾಗಿಲ್ಲದವ್ರವ್ರಿಗೆ ಅಲಂಕಾರ ಬೇಕು, ಚೆನ್ನಾಗಿರೋರ್ಗೆ ಯಾಕೆ ಅಲಂಕಾರ? ನೋಡ್ದ್ಯಾ, ಮದ್ವೆ ಗಂಡು ರೆಡಿಯಾಗಿ ಮಂಟಪಕ್ಕೆ ಬಂದು ತುಂಬಾ ಹೊತ್ತಾಯ್ತು, ರಾಜನ್ ತರ ಕೂತ್ಕೊಂಡು ವೇಟ್ ಮಾಡ್ತಿದ್ದಾನಮ್ಮ, ಬೇಗ ಕರ್ಕೊಂಡ್ ಬನ್ನಿ, ಇಲ್ಲಾಂದ್ರೆ ಅವನೇ ಇಲ್ಲಿಗೆ ಬಂದ್ಬಿಡ್ತಾನೆ. ನನ್ ಸೊಸೆಗೆ ಇನ್ನೂ ಅಲಂಕಾರ ಮಾಡ್ಬೇಕು, ನೀನ್ ಹೊರಡು, ನಾವು ಕರ್ಕೊಂಡು. ಹೌದೌದು, ಅವಳು ಕುತ್ಕೆಲ್ ಸ್ವಲ್ಪ ಜಾಗ ಉಳಿದಿದೆ ನೋಡು, ಮನೇಲಿರೋ ಒಡವೆಗಳನ್ನೆಲ್ಲ ತಂದು ಹಾಕ್ಬೇಕು ಅವಳಿಗೆ, ಹಾಕೋದಕ್ಕೆ ಟೈಮ್ ಬೇಕು. ಓಹೋ, ಹಾಕ್ಸಿ ಮುಹೂರ್ತಕ್ಕೆ ಟೈಮ್ ಆಗ್ಬಿಡುತ್ತೆ, ಬೇಗ ಕರ್ಕೊಂಡ್ ಬನ್ನಿ. ಏ ಭಾರತಿ, ಬಾರಮ್ಮ ಬೇಗ. ಅನುಪಮ ನೀನ್ ಹಾಕು, ಫಿಲಪ್ ಮಾಡಮ್ಮ, ಫಿಲಪ್ ಮಾಡು, ನೋಡ್ಕೊಂಡು ಹಾಕು, ಕತ್ ತೊಳ್ಕುತ್ತೇನೋ. ಡಾಬು ಹಾಕದ್ಯಾ? ಹಾ, ಡಾಬು ಬೇರೆ ಇದೆ ನೋಡು, ಹಾಕು. ಎಲ್ಲಿಂದಾನೋ ಬಂದವಳಗ್ ನೋಡು ಅದೃಷ್ಟ, ಹೇಗ್ ಅಲಂಕಾರ ಮಾಡ್ತಿದ್ದಾರೆ ಒಬ್ರು ಬಿಟ್ಟೊಬ್ರು. ಆಹಾ, ಮುಗಿತಾ? ಎಲ್ಲ ನನ್ ಮಗನ್ ನಡಿಬೇಕಿತ್ತು, ಮದ್ವೆ ಆಗಿರೋಳ್ಗೆ ಆಗ್ತಿದೆ ಎಲ್ಲ ನಮ್ ಕಾಲ. ಹುಷಾರು, ಸೊಂಟ ಮುರ್ದೋಗುತ್ತೇನೋ, ಹುಷಾರು. ನೀನ್ ಸ್ವಲ್ಪ ಮಾತಾಡದೆ ಇರ್ತೀಯಾ? ಇರ್ತೀನಿ ಇರ್ತೀನಿ, ಹಾಕಿ, ಟೈಮ್ ಆಗ್ತಿದೆ, ಗಂಡು ವೇಟ್ ಮಾಡ್ತಿದ್ದಾನೆ. ಓಂ ಅಷ್ಟಲಕ್ಷ್ಮೀ ನಮಃ, ಓಂ ವೀರಭದ್ರಾಯ ನಮಃ, ಓಂ ಮಂಗಳಾಯ ನಮಃ, ಓಂ ಮಾಣಿಕ್ಯ ನಮಃ, ಓಂ ವೆರೇ ನಮಃ, ಓಂ ಅಷ್ಟಲಕ್ಷ್ಮೀ ನಮಃ, ಓಂ ವೀರಭದ್ರಾಯ ನಮಃ, ಓಂ ಮಂಗಳಾಯ ನಮಃ, ಓಂ ಮಾಣಿಕ್ಯ ನಮಃ. ಪೂರ್ಣ ಓಕೆನಾ? ಡಬಲ್ ಓಕೆ ಅಕ್ಕ. ಒಂದ್ ನಿಮಿಷ ಈ ಕಡೆ ಬಾ. ಅಮ್ಮ ಬಂದೇ ಇರಿ. ಗಾಯತ್ರಿ, ಪೂರ್ಣ ನೋಡಿದ್ಯೋ? ನೋಡ್ದೆ. ಪೂರ್ಣ, ಭಾರತಿ ಹಿರಿಯರಿಗೆ ನಮಸ್ಕಾರ ಮಾಡಿ, ಆಶೀರ್ವಾದ ತಗೊಳ್ಳಿ. ಸರಿ. ಏನಮ್ಮ? ನೀವಿಬ್ರು ನನ್ನ ಕಣ್ಣಿಗೆ ದೇವ್ರಹ ಕಾಣಿಸ್ತಿದ್ದೀರ. ಇದನ್ನ ನಾನು ಬೇಕು ಅಂತ ನಿಮ್ಗೆ ಹೇಳ್ತಿಲ್ಲ, ನಿಮ್ ಮಗಳಾಗಿ ಹೇಳ್ತಿದ್ದೀನಿ. ನಾನು ಈ ಮನೆಗೆ ಕಾಲಿಟ್ಟ ದಿನದಿಂದ ಇವಾಗಿನವರೆಗೂ ನಿಮ್ಮಡ್ಲಲ್ಲೇ ಬೆಳೆದಿರೋ ಅನುಪಮ ಅತ್ಗೆ ಮತ್ತೆ ಇಂದುಮತಿನ ಹೇಗೆ ಪ್ರೀತಿಯಿಂದ ನೋಡ್ಕೊಂಡಿದ್ದೀರೋ ಹಾಗೆ ನನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ಎಲ್ಲ ವಿಶೇಷತೆಯಲ್ಲಿಯೂ ನನ್ನನ್ನು ಮುಂದೆ ನಿಲ್ಲಿಸಿ ಗೌರವಿಸಿದಿರ. ಇದಕ್ಕೆ ನಾನು ಏಳೇಳು ಜನ್ಮಕ್ಕೂ ನಿಮಗೆ ಋಣಿಯಾಗಿರ್ತೀನಿ. ನಿಮ್ಮನ್ನು ನಾನು ನನ್ನ ಕಾಪಾಡಿದ ದೇವರು ಅಂತ ತಿಳ್ಕೊತೀನಿ. ಅಯ್ಯೋ ಬಾ, ದೇವ್ರು ಅಂತೆಲ್ಲ ಹೇಳ್ಬೇಡಮ್ಮ. ನೀನ್ ನನ್ನ ಸೊಸೆ ಆಗಿರೋದಕ್ಕೆ ನಾನಮ್ಮ ದೇವರಿಗೆ ಧನ್ಯವಾದ ಹೇಳ್ಬೇಕು. ದೇವರ ಆಶೀರ್ವಾದದಿಂದ ನೀನು ಈ ಮನೆಗೆ ಸೊಸೆ ಆಗಿ ಬಂದಿದ್ಯಾ. ಚಿಕ್ಕ ವಯಸ್ಸಲ್ಲಿ ಕಾಣದೆ ಹೋಗಿದ್ದ ನನ್ನ ಮಗ ಪೂರ್ಣನ್ನ ನಮ್ಮ ಹತ್ರ ಸೇರೋ ಹಾಗೆ ಮಾಡಿ ನೀನೇ ಅಮ್ಮ ನಮಗೆ ಪ್ರತ್ಯಕ್ಷ ದೇವತೆ. ಹೇ ಪೂರ್ಣ, ಅಪ್ಪ ನಿನಗೆ ಮದುವೆ ಆಗೋದಕ್ಕಿಂತ ಮುಂಚೆ
ನೀ ನನಗೊಂದು ಮಾತು ಕೊಡಬೇಕು. ಅಪ್ಪ ಹೇಳಿಯಪ್ಪ, ಏನು ಆಣೆ ಮಾಡಬೇಕು ಅಂತ? ಲೇ, ನಾನು ಶ್ರೀಮತಿ ಬದುಕಿರೋವರೆಗೂ ಅಷ್ಟೇ. ಯಾಕೆ, ನಾವು ಕಾಲವಾದ ಮೇಲೆ ಕೂಡ ಭಾರತಿ ಕಣ್ಣಿಂದ ಒಂದು ತೊಟ್ಟು ಕಣ್ಣೀರು ಬರಬಾರ್ದು. ನೀನು ಅವಳು ಕಣ್ಣೀರು ಹಾಕ್ದಿರಂಗೆ ನೋಡ್ಕೋಬೇಕು. ಯಾವುದೇ ಕಾರಣಕ್ಕಾದರೂ, ಎಂಥ ಸಮಯದಲ್ಲೇ ಆದರೂ ನೀನು ಭಾರತಿ ಕೈನ ಬಿಡಬೇಡ. ಪ್ರಮಾಣ ಮಾಡು.